ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿ ಆಯ್ಕೆಯಾದ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡರವರಿಗೆ ಪುರುಷೋತ್ತಮ್ ಎಚ್ಎಂ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿ ತಂಡದವರಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪುಟ್ಟಸ್ವಾಮಿ ಗೌಡರಿಗೆ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ನಿಗಮ ಮಂಡಳಿಯಲ್ಲಿ ಬಿಡಿಎ ನಾಮನಿರ್ದೇಶನವಾಗಿ ನಿರ್ದೇಶಕರಾಗಿ ಮಾಡಿದೆ. ಅದಕ್ಕೆ ಅಭಿನಂದನೆ ಸಲ್ಲಿಸಿಕೊಂಡಿದ್ದೀವಿ. ಮತ್ತು ದುಡಿಮೆಗೆ ತಕ್ಕ ಪ್ರತಿಫಲ ಯಾವುದೇ ಒಂದು ಪಾರ್ಟಿಲಿ ಸಿಗ್ತಕ್ಕ ಅಂತಂದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಧ್ಯ. ಚಿಕ್ಕವ್ರನ್ನು ಗುರುತಿಸಿ ಒಂದು ಅವರ ದುಡಿಮೆಗೆ ತಕ್ಕಂಥ ಪ್ರತಿಫಲ ಕೊಟ್ಟಿದ್ದೇವೆ ಅಂತ ಕಾಂಗ್ರೆಸ್ ಪಾರ್ಟಿಗೂ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರು ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸುತ್ತೇನೆ. ಪುರುಷೋತ್ತಮ್ ಎಚ್ಎಂ ಅಂತ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿ. ಅದು ನಮ್ಮ ಪಾರ್ಟಿಯ ತೀರ್ಮಾನ ಇರುತ್ತೆ. ಈಗ ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಕಾರ್ಮಿಕರಿಗೆ ಕೊಟ್ಟಿರುವಂಥದ್ದು. ಈಗ ನೀವು ಬಸ್ ಶಕ್ತಿ ಯೋಜನೆ ಕೊಟ್ಟಿದ್ದಾರಲ್ಲ, ಮಹಿಳಾ ಕಾರ್ಮಿಕರು ಎಷ್ಟು ಜನ ಓಡಾಡ್ತಾರೆ, ಪ್ರತಿಯೊಬ್ಬರಿಗೂ ಓಡಾಡ್ತಾ ಇದ್ದಾರೆ, ಅದೆಲ್ಲ ಕೊಟ್ಟಿರುವಂತಹ ಕಾರ್ಯಕ್ರಮ ಕಾರ್ಮಿಕರಿಗೆ ಅಲ್ವಾ. ಈಗ ಗೃಹಲಕ್ಷ್ಮಿ ಕೊಡ್ತಾ ಇದಾರಲ್ಲ, ಅದು ಕಾರ್ಮಿಕರಿಗಿಲ್ವಾ? ಪ್ರತಿಯೊಂದು ಕಾರ್ಯಕ್ರಮ ಕೊಡಿ. ಮತ್ತೆ ಅನ್ನಭಾಗ್ಯ ಕೊಟ್ಟಿದ್ದಾರಲ್ಲ, ಅದು ಕಾರ್ಮಿಕರಿಲ್ವಾ? ಇದೆಲ್ಲ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಮಿಕರ ಪರವಾಗಿರುವಂತಹ ಪಾರ್ಟಿ, ಕಾರ್ಮಿಕರಿಗೆ ಉತ್ತೇಜನ ಕೊಟ್ಟಿರುವಂತಹ ಪಾರ್ಟಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಹೆಚ್ಚು ಸ್ಥಾನ ಗೆಲ್ಲುತ್ತೇವೆ ಅನ್ನೋ ಭರವಸೆ ನಮಗೆ ಖಂಡಿತ ಇದೆ. ಬಿಡಿಎ ನಾಮನಿರ್ದೇಶನ ಸದಸ್ಯರಾಗಿರ್ತಕ್ಕಂಥ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಘಟಕದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರಿಗೆ ನಾವು ಮತ್ತು ನಮ್ಮ ಸಹೋದರರ ಜೊತೆಯಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅವರು ಸುಮಾರು ವರ್ಷಗಳಿಂದ, ಕನಿಷ್ಠ ಅಂದರೆ 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕಾರ್ಮಿಕರ ಪಕ್ಷ ಮತ್ತು ಕಾರ್ಮಿಕರನ್ನು ಬಲಪಡಿಸುವಲ್ಲಿ ಅವ್ರಿಗೂ ಒಂದು ಪಾತ್ರ ದೊಡ್ಡದಿದೆ. ಹಾಗಾಗಿ ಅವರಿಗೆ ಈ ಸದ್ಯದಲ್ಲಿ ನಾಮನಿರ್ದೇಶನ ಸದಸ್ಯರಾಗಿದ್ದಾರೆ, ಮುಂದಿನ ದಿನಮಾನಗಳ ಅಧ್ಯಕ್ಷರು ಮತ್ತು ಇನ್ನೂ ರಾಜ್ಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಅನ್ನೋದು ನಮ್ಮ ಮನದಾಳದ ಮತ್ತು ಮನಸ್ಪೂರ್ವಕವಾಗಿ ನಮ್ಮ ಆಶಯ ಆಗಿದೆ. ಹಾಗೆ ಮತ್ತು ಇವೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ, ರಾಜ್ಯ ಮಟ್ಟದಲ್ಲಿ ಕಾರ್ಮಿಕರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಇರೋದು. ಕಾರ್ಮಿಕರಂದ್ರೆ ಬಡವರು, ಬಡವರಂದ್ರೆ ಕಾರ್ಮಿಕರು. ಕಾರ್ಮಿಕರಿಗಾಗಿ ಜನಪ್ರಿಯ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹಲವಾರು ಭಾಗ್ಯಗಳನ್ನು, ಯೋಜನೆಗಳನ್ನು ಕಾರ್ಮಿಕರಿಗಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಕಾರ್ಮಿಕರು ಅಂತಂದ್ರೆ ಶ್ರೀಮಂತರು ಮತ್ತು ಕೆಳವರ್ಗದವರು ಅಂತೇನಿಲ್ಲ, ಎಲ್ಲಾ ವರ್ಗದವರು, ಎಲ್ಲಾ ಜಾತಿ ಜನಾಂಗದಲ್ಲಿ ಕಾರ್ಮಿಕರು ಇದ್ದಾರೆ. ಅವರೆಲ್ಲರೂ ಮೇಲ್ಮಟ್ಟ ಬರಬೇಕನ್ನೋದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ. ಹಾಗಾಗಿ ಇನ್ನೂ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಾನೆ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕಾರ್ಮಿಕ ಘಟಕ, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಸಹೋದರ ಮಿತ್ರರು, ನಾವು ಕಾರ್ಮಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹಗಲು ರಾತ್ರಿ ದುಡಿದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚು ಸ್ಥಾನಗಳಂದು ಗೆಲ್ಲಿಸಿ ನಾವು ಕೆಲಸ ಮಾಡ್ತೀವಂತೇಳಿ ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ಅಯ್ಯಪ್ಪಗೌಡ ಗಬ್ಬೂರು, ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿ.